ಹಾಯ್ ಚಿಲ್ಡ್ರನ್, ಗುಡ್ ಮಾರ್ನಿಂಗ್. ಲೆಸನ್ ನಂಬರ್ 5ಥಲ್ಲಿ ಇದೊಂದು ಎವ್ರಿ ಡೇ ಅನ್ನೋದು ಒಂದು ಸ್ಮಾಲ್ ಪೊಯಮ್ ಥರ. ಎವ್ರಿ ಡೇ ಅಂದರೆ ಯಾವಾಗಲೂ ಅಂತ, ಯಾವಾಗಲೂ ಡೈಲಿ ನಾವು ಏನು ಮಾಡ್ತೀವಿ ಅನ್ನೋದು. ಎವ್ರಿ ಡೇ ಐ ಗೋ ಟು ಸ್ಕೂಲ್, ಐ ಮೀಟ್ ಮೈ ಫ್ರೆಂಡ್ಸ್. ನಾನು ಡೈಲಿ ನಾನು ಸ್ಕೂಲ್ಗೆ ಹೋಗ್ತೀನಿ, ಸ್ಕೂಲ್ಗೆ ಹೋಗಿ ನಾನು ಏನು ಮಾಡ್ತೀನಿ, ನಮ್ಮ ಫ್ರೆಂಡ್ಸನ್ನು ಮೀಟ್ ಮಾಡ್ತೀನಿ. ಆ್ಯಂಡ್ ವಿ ಆಲ್ ಸೇ ಅಲೋ ಅಲೋ. ನಾವೆಲ್ಲ ಏನಂತ ಹೇಳ್ತೀವಿ, ಸಡನ್ನಾಗಿ ಯಾರೋ ಸಿಕ್ಕಿದ ತಕ್ಷಣ ಹಾಯ್ ಹಲೋ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಅಲ್ವಾ. ಹೌ ಆರ್ ಯು? ಐ ಆಮ್ ಗುಡ್. ಐ ಆಮ್ ಗ್ರೇಟ್. ಹೌ ಅಬೌಟ್ ಯು? ಈ ರೀತಿಯಾಗಿ ನಾವೇನು ಮಾಡ್ತೀವಿ, ಈ ಫ್ರೆಂಡ್ಸ್ಗಳು ಸ್ಕೂಲ್ಗೊಳಗೆ ಹೋಗ್ತಿದ್ದಂಗೆ ಹಾಯ್ ಹಲೋ ಅಂತ ಹೇಳ್ಬಿಟ್ಟು ಕರಿತೀವಿ. ಹೌ ಆರ್ ಯು? ಹೇಗಿದ್ಯಾ? ಈ ರೀತಿಯಾಗೆಲ್ಲ ನಾವು ಐ ಆಮ್ ಗುಡ್, ನೀನು ಹೇಗಿದ್ಯಾ, ನಿನ್ನ ಬಗ್ಗೆ ಏನು ಹೇಳು ಅನ್ನೋದು ಬಗ್ಗೆ ಕೇಳ್ತೀವಲ್ವಾ. ಎವ್ರಿ ಡೇ ನಾವು ಇದನ್ನು ಮಾತಾಡ್ತಾನೆ ಇರ್ತೀವಿ, ಡೈಲಿ ಯೂಸ್ ಮಾಡ್ತೀವಿ. ಎವ್ರಿ ಡೇ ಐ ಗೋ ಆ್ಯಂಡ್ ಪ್ಲೇ. ಮತ್ತು ನಾವು ಅಲ್ಲಿ ಬರೀ ಸ್ಕೂಲಲ್ಲಿ ಮಾತ್ರ ನಾವು ಆ ರೀತಿ ಇರೋಲ್ಲ, ಆಟ ಆಡೋ ಫೀಲ್ಡಲ್ಲಿ ಆಟ ಮಕ್ಕಳ ಜೊತೆ ನಾವೆಲ್ಲ ಫ್ರೆಂಡ್ಸ್ ಜೊತೆ ಆಟ ಆಡುವಾಗಲೂ ಸಹ ಐ ಮೀಟ್ ನ್ಯೂ ಫ್ರೆಂಡ್ಸ್ಗಳನ್ನು. ಡೈಲಿ ಡೈಲಿ ನಾವು ನ್ಯೂ ಫ್ರೆಂಡ್ಸ್ಗಳನ್ನು ನೋಡ್ತೀವಿ. ಆ್ಯಂಡ್ ವಿ ಆಲ್ ಸೇ ಅಲೋ ಅಲೋ ಅಲ್ವಾ. ಆವಾಗಲೂ ಸಹ ನಾವೇನು ಮಾಡ್ತೀವಿ, ಅವರಿಗೆ ಹಾಯ್ ಹಲೋ ಅಂತ ಹೇಳ್ಬಿಟ್ಟು ಕರಿತೀವಿ. ವಾಟ್ಸ್ ಯುವರ್ ನೇಮ್? ನ್ಯೂ ಫ್ರೆಂಡ್ಸ್ ಯಾರು ಬಂತು ಅಂದ ತಕ್ಷಣ ನಾವು ಫಸ್ಟ್ ಕೇಳೋದು ವಾಟ್ಸ್ ಯುವರ್ ನೇಮ್ ಅಂತ ಕೇಳ್ತೀವಿ. ಆವಾಗ ಮತ್ತೆ ಅವ್ರನ್ನ ಪರಿಚಯ ಮಾಡಿಕೊಂಡು ನೈಸ್ ಟು ಮೀಟ್ ಯು, ನೀವು ಪರಿಚಯ ಆಗಿದ್ದಂಗೆ ತುಂಬ ಒಳ್ಳೆಯದಾಯಿತು ಅಂತ ಹೇಳ್ಬಿಟ್ಟು ಸಹ ನಾವು ಮಾತಾಡ್ತೀವಿ. ಡೂ ಯು ವಾಂಟ್ ಟು ಪ್ಲೇ? ಹಾಗಾದರೆ ನೀನು ಬರ್ತೀಯಾ ನಮ್ಮ ಜೊತೆ ಆಟಾಡೋಕ್ಕೆ? ಈ ರೀತಿಯಾಗಿ ಹೊಸ ಫ್ರೆಂಡ್ಸ್ಗಳನ್ನು ನಾವು ಮಾಡ್ಕೊಳ್ತೀವಿ. ಈ ಮಕ್ಕಳುಗಳಿಗೆ ಇದೇ ರೀತಿಯಾಗಿ ಏನು ಮಾಡ್ತಾರೆ, ಎವ್ರಿ ಡೇ ಈ ರೀತಿ ಹಲವಾರು ಹೊಸ ಫ್ರೆಂಡ್ಸ್ಗಳಿರ್ಬೋದು. ಅದೇ ರೀತಿ ಯಾರೇ ಫ್ರೆಂಡ್ಸ್ಗಳಂದ್ರೆ ಯಾವಾಗಲೂ ಎಲ್ಲರನ್ನೂ ಹೊಸದಾಗಿ ನಾವು ನೋಡಿದ ತಕ್ಷಣ ನಾವೆಲ್ಲರಿಗೂ ಹಲೋ ಹಾಯ್ ಅಂತ ಹೇಳ್ಬಿಟ್ಟು ಕರಿತೀವಿ. ಹಾಯ್ ಹಲೋ ಅವಾಯು ಅಂತ ಹೇಳ್ಬಿಟ್ಟು ಕರಿತಾ ಇರ್ತೀವಿ ಅಲ್ವಾ. ಈ ರೀತಿಯಾಗಿ ನೀವು ಸಹ ಮನೆಯಲ್ಲಿ ಮಕ್ಕಳ ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆ ಆಡುವಾಗ ಇಂಥ ವರ್ಡ್ಸ್ಗಳನ್ನೆಲ್ಲ ನೀವು ಬಳಸಿರ್ತೀರ ಅಲ್ವಾ. ಇದರ ನೋಟ್ಸ್ನ ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಮತ್ತು ಇಲ್ಲಿದೆ ಅಲ್ವಾ, ಇಲ್ಲೆಲ್ಲ ವಾಟ್ಸ್ ಯುವರ್ ನೇಮ್ ಅಂತ ಕೊಟ್ಟಿರೋ ಕ್ವೆಶನ್ಸ್ ಆನ್ಸರ್ ಕ್ವೆಶನ್ಸ್ ಇನ್ ಒನ್ ವರ್ಡ್ ಅಂತ. ವಾಟ್ಸ್ ಯುವರ್ ನೇಮ್ ಅನ್ನೋ ಕಡೆ ನಿಮ್ಮ ನೇಮ್ ಬರೀಬೇಕು. ವಾಟ್ ಡು ಯು ಸೇ ಟು ಯುವರ್ ಫ್ರೆಂಡ್ಸ್ ಇನ್ ಸ್ಕೂಲ್? ನೀವು ಸ್ಕೂಲ್ಗೆ ಹೋಗಿದ ತಕ್ಷಣ ನಿಮ್ಮ ಫ್ರೆಂಡ್ಸ್ಗಳಿಗೆ ಏನು ಕೇಳ್ತೀಯಾ ಅದನ್ನು ಅಲ್ಲಿ ಬರಿಬೇಕು. ಮತ್ತು ಅದೇ ರೀತಿ ಹೌ ಡು ಯು ಗ್ರೀಟ್ ಯುವರ್ ಟೀಚರ್ ಎವ್ರಿ ಡೇ ಇನ್ ದ ಮಾರ್ನಿಂಗ್? ಮತ್ತು ನಿಮ್ಮ ಟೀಚರ್ಗೆ ಯಾವ ರೀತಿಯಾಗಿ ವಿಶ್ ಮಾಡ್ತೀಯಾ ಮಾರ್ನಿಂಗು? ಹೌ ಟು ಯು ಗ್ರೀಟ್ ಯುವರ್ ಪೇರೆಂಟ್ಸ್ ಇನ್ ದ ಈವ್ನಿಂಗ್? ಈವ್ನಿಂಗ್ ಸಂಜೆ ಹೊತ್ತು ನಿಮ್ಮ ಪೇರೆಂಟ್ಸ್ಗೆ ಯಾವ ರೀತಿಯಾಗಿ ವಿಶ್ ಮಾಡ್ತೀಯಾ, ಯಾವ ರೀತಿಯಾಗಿ ನೀನು ಗ್ರೀಟ್ ಮಾಡ್ತೀಯಾ ಅನ್ನೋದನ್ನು ನೀವು ಆ ಒಂದು ಇದರಲ್ಲಿ ಬಾಕ್ಸ್ ಇದೆಯಲ್ಲ ಕ್ವಶನಲ್ಲಿ ನೀವು ಫಿಲ್ ಮಾಡಬೇಕು. ಇದ್ರ ನೋಟ್ಸ್ನ ನಾನು ನಿಮಗೆ ಸೆಂಡ್ ಮಾಡ್ತೀನಿ, ನೀವು ಅದನ್ನು ನಿಮ್ಮ ಇದರಲ್ಲಿ ನಿಮ್ಮ ಹೆಸರುಗಳನ್ನು ಬರ್ಕೊಂಡು ನೀವು ಫಿಲ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಚಿಲ್ಡ್ರನ್.